ಏನಮ್ಮ ಎಂತ ನಡೆಯುವುದಿಲ್ಲ ಅಮ್ಮ, ನಮ್ಮನ್ನ ಫುಟ್ಪಾತ್ ಅಲ್ಲಿ ಕರ್ಕಿ ಮಾರು ಅಂತ ತಿಳ್ಕೊಂಡಿದ್ದೀರಾ? ಆಗದಿಂದ ನೋಡ್ತಾನೆ ಇದ್ದೀನಿ, ಎಷ್ಟು ಮಾತಾಡ್ತೀರಾ? ಇದು ಹೈಟೆಕ್ ರೆಸಾಲ್ಟ್, ನಮ್ಗೆ ಲೆಕ್ಚರ್ ಕೊಡಕ್ ಬರ್ತೀರಾ ನೀವು? ಅಯ್ಯಮ್ಮ ನೀವು ಕೆಲಸ ನೋಡ್ಕೊಳ್ಳಿ ಹೋಗಿ. ನಂದೇ ಹೋಗಿ ಕೆಲಸ ನೋಡ್ಕೋ ಅಂತೀಯಾ? ಬಾಬಾ, ಇಂಥದ್ ನಾನು ಎಲ್ಲೂ ನೋಡಿರ್ಲಿಲ್ಲ. ಅಲ್ಲ ಕಣಯ್ಯ, ನನ್ನ ನಿನ್ ಹಳ್ಳಿ ಹೋಗ ಅನ್ಕೊಂಡಿದ್ಯಾ? ಏನ್ ಕತೆ ಅಮ್ಮ, ಏನ್ ಮಾಡ್ತಿದ್ಯಾ ನೀನ್ ಇಲ್ಲಿ? ಹಳ್ಳಿಯ ನೋಡೆ, ಈ ಅಯ್ಯ ನನ್ನ ಹಳ್ಳಿ ಹೋಗು ಅನ್ನೋ ತರ ಮಾತಾಡ್ತಿದ್ದಾನೆ. ಸುಮ್ನೆ ಬಾ ನನ್ ಜೊತೆ. ಲೇ ಬಿಡೆ, ನಾನು ಈ ಅಯ್ಯನ ಒಂದ್ ಕೈ ನೋಡೇ ಬಿಡ್ತೀನಿ ಇವತ್ತು. ಸುಮ್ನೆ ಬಾ ಅನ್ನಲ್ಲ. ಅನ್ಪೂರ್ಣೇಶ್ವರಿ, ಇದೇ ಕಾಪಾಡ್ಬೇಕಮ್ಮ. ಅಮ್ಮ ಏನ್ ಮಾಡ್ತಿದ್ಯಾ ನೀನು? ಇಲ್ಲಿ ಬಂದ್ರು ನಿನ್ ರಗಳೇನ ಬಿಡೋದಿಲ್ವಾ? ಆ ಇವೆಂಟ್ ಮ್ಯಾನೇಜ್ಮೆಂಟ್ನವ್ರ ಜೊತೆ ಏನ್ ಚಕ್ಲ ನಿಂದು? ಇದೇನೆ ಹೀಗಂತಿದ್ಯಾ? ನನ್ನ ಅಳಿಯಂದ್ರ ಬರ್ತ್ಡೇಗೆ ಕಣೆ ಇದೆಲ್ಲ ಮಾಡ್ತಿರೋದು. ಅವ್ರಗಳ ಮುಖ ನೋಡಿದ್ರೆ ಕೆಲ್ಸಕ್ಕದ್ದು ದುಡ್ಡು ಮಾಡೋ ತರ ಇದಾರೆ. ನಾವೊಂಚೂರು ಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ ಕಣೆ. ಏನ್ ಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ? ಅವ್ರ ಕೆಲ್ಸದ ಬಗ್ಗೆ ನಿನ್ಗೇನ್ ಗೊತ್ತು ಅಂತ ಸ್ಟ್ರಿಕ್ಟ್ ಮಾಡ್ತೀಯಾ? ಅವ್ರ್ಗೆ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು, ಅವ್ರು ಮಾಡ್ತಾರ ಬಿಡು. ನೀನ್ ಅವ್ರ ಕೆಲ್ಸದಲ್ಲಿ ಮೂಗ್ ತೋರ್ಸಿದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಏನೇ ತೊಂದರೆ ಆಗತ್ತೆ? ಹಾಳು ಮಾಡೋ ಕೆಲಸ ಯಾವಾಗ್ಲೂ ಹಾಳು ಅಂತ ದೊಡ್ಡವರೇ ಹೇಳಿದ್ದಾರೆ. ನಿನಗೆ ಇದೆಲ್ಲ ಗೊತ್ತಾಗಲ್ಲ ಬಿಡು, ಹೇಳಿ. ಲೇ ಹಲ್ಯಾ, ಆಮೇಲೆ ಇಲ್ಲೊಂದು ದೇವಸ್ಥಾನ ಇದೆಯಂತೆ, ನಡಿ ಹೋಗೋಣ. ದೇವಸ್ಥಾನನ? ಹೂ ಕಣೆ, ಒಳ್ಳೆ ದೇವಸ್ಥಾನ ಅಂತೆ ಈ ಕಡೆ ಎಲ್ಲ, ತುಂಬಾ ಫೇಮಸ್ ಅದು. ಅಲ್ಲಿಗೆ ಹೋಗಿ ಬಂದವ್ರಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಮೊನ್ನೆ ಟಿವಿನಲ್ಲೂ ಹೇಳ್ತಿದ್ರು. ಲೇ ಹಲ್ಯಾ, ಹೇಗಿದ್ರು ನಿನ್ ಟೈಮ್ ಚೆನ್ನಾಗಿಲ್ವಲ್ಲ, ಅಲ್ಲಿಗೆ ಹೋಗಿ ಬರೋಣವಾ? ಇಲ್ಲಮ್ಮ, ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಏನೇ ಇಂಟ್ರೆಸ್ಟ್ ಇಲ್ಲ ನಿಂಗೆ? ದೇವಸ್ಥಾನ ದೇವ್ರು ಅನ್ನೋದ್ರಲ್ಲಿ ನಿನ್ನಂತ ಸೊಸೆಗೆ ಇಂಟ್ರೆಸ್ಟ್ ಇರ್ಲೇಬೇಕು. ಸುಮ್ನೆ ಅಳಿಯಂದ್ರನ್ನ ಕರ್ಕೊಂಡು ಹೋಗ್ಬಾ. ಅಮ್ಮ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರು ಸುಮ್ನೆ ಯಾಕೆ ಒತ್ತಾಯ ಮಾಡ್ತೀಯ ನೀನು? ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಇಂಥ ವಿಷಯದಲ್ಲಿ ನನ್ಗೆ ಒತ್ತಾಯ ಮಾಡ್ಬೇಡ ಅಂತ, ಆದ್ರೂ ನಿನ್ ರಗಳೇನ ಬಿಡೋದಿಲ್ಲ ಅಲ್ಲ? ನನ್ಗಲ್ಲಿ ಸುಮಾರು ಕೆಲಸ ಇದೆ, ನಾನು ಹೋಗ್ತೀನಿ. ದೇವ್ರೇ, ಇವ್ಳು ಯಾಕಪ್ಪ ಹೀಗಾಗ್ಬಿಟ್ಲು, ನನ್ ಮಾತು ಕೇಳೋದೇ ಇಲ್ಲ ಅಂತಾಳಲ್ಲ. ದೇವ್ರೆ ದೇವ್ರೆ ದೇವ್ರೆ, ನಿನ್ ಸನ್ನಿಧಿಗೆ ಇವ್ಳನ್ನ ನೀನೇ ಕರ್ಸ್ಕೋಬೇಕಪ್ಪ ಅಂತ ಇದ್ದವ್ರು ಇವತ್ತು ಒಬ್ರು ಉತ್ತರಕ್ಕಾದ್ರೆ ಇನ್ನೊಬ್ರು ದಕ್ಷಿಣ ಮುಖ ಮಾಡ್ಕೊಂಡು ಕೂತಿದ್ದೀರಾ? ಹಾಗೆಲ್ಲ ಏನು ಇಲ್ಲ ಕಣೆ, ಏನು ಸಮಸ್ಯೆ ಇಲ್ಲ. ಮಾತಾಡ್ಬೇಡ ನೀನು, ಏನ್ ಸಮಸ್ಯೆ ಇಲ್ಲ, ಏನ್ ಸಮಸ್ಯೆನೂ ಇಲ್ಲ. ಆದ್ರೆ ಮಾತಾಡಕ್ ಮಾತ್ರ ನಿಂಗ್ ಆಗಲ್ಲ ಅಲ್ವಾ? ಅವನೇನೋ ಸಿಟ್ಟಲ್ಲಿ ಒಂದೆರಡು ಮಾತಾಡ್ದ, ಆ ಪ್ರಾಜೆಕ್ಟ್ ಮುಗ್ದು ಯಾವ್ದೋ ಕಾಲ ಆಯ್ತು. ಆದ್ರೆ ನೀನ್ ಮಾತ್ರ ಈ ತರ ಮುಖ ಉಪ್ಪ ಅಂತ ಮಾಡ್ಕೊಂಡು ಕೂತಿರೋದು ಇನ್ನೂ ಇಳ್ದಿಲ್ಲ. ನಿನ್ಗಿದೆಲ್ಲ ಅರ್ಥ ಆಗಲ್ಲ, ಇದು ಪ್ರಾಜೆಕ್ಟ್ ವಿಷಯ ಅಲ್ಲ. ಚಿಕ್ಕ ವಿಷಯ ಆಗ್ಲಿ ದೊಡ್ಡ ವಿಷಯ ಆಗ್ಲಿ, ನೀವ್ ಯಾವ ವಿಷಯಕ್ಕೂ ಜಗಳ ಆಡ್ಬಾರ್ದು. ಅದ್ ನನ್ಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತಿಲ್ವಾ ನಿನ್ಗೆ? ನನ್ಗೂ ಕಿತ್ತಾಡ್ಬೇಕು ಅಂತ ಆಸೆ. ಯಾಕೆ ಕಿತ್ತಾಡ್ತಿದ್ದೀರಾ? ಅವನೇನೋ ಚಿಕ್ಕವನು, ಅವನಿಗೆ ಬುದ್ಧಿ ಇಲ್ಲ. ಪ್ರಾಜೆಕ್ಟ್ ವಿಷಯ ಮಣ್ಣು ಮಸಿ ಅಂತ ಆಡ್ತಾನೆ, ನಿನ್ ತರ ಮನೆ ಮಠ ಅಂತ ಯೋಚನೆ ಮಾಡೋದಿಲ್ಲ. ಆದ್ರೂ ಅವ್ನು ನಿನ್ ಹತ್ರ ಬಂದು ಎರಡ್ ಮೂರ್ ಸತಿ ಸಾರಿ ಕೇಳ್ದ ತಾನೆ? ಆದ್ರೆ ನೀನ್ ಮಾತ್ರ ಇನ್ನು ಹಳೆ ಆಲದ ಮರಕ್ಕೆ ಹಗ್ಗ ಬಿದ್ದಂಗ್ ಕೂತಿದ್ಯಾ, ಇದ್ ಸರಿನಾ? ಹಾಗಲ್ವೇ, ಅಣ್ಣ ತಮ್ಮಂದ್ರಂದ್ರೆ ಹೇಗಿರ್ಬೇಕು? ಅಣ್ಣವ್ರ ಸಿನಿಮಾ ಒಡ ಹುಟ್ಟಿದವ್ರ ತರ ನೀವಿಬ್ರು ಇರ್ತೀರಾ ಅಂತ ಊರೆಲ್ಲ ಮಾತಾಡ್ಕೋತಿದ್ರೆ, ನೀವ್ ಮಾತ್ರ ದಾಯದಿಗಳು ಸಿನಿಮಾ ತರ ಕಿತ್ತಾಡ್ತಿದ್ದೀರಾ. ಎದುರುಗಡೆ ಮನೆ ವಂಜಾ ಆಂಟಿ, ಪಕ್ಕದ ಮನೆ ಸೀಮಾ ಆಂಟಿ, ಅವ್ರವ್ರ ಮಕ್ಳಿಗೆ ನೋಡ್ರು ಹೀಗಿರ್ಬೇಕು ಅಂತ ನಿಮ್ ಉದಾಹರಣೆ ಕೊಟ್ರೆ, ನೀವು ಇಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡ್ತಿದ್ದೀರಾ? ಮಾತಾಡ್ಬೇಡ ಸಾಕು, ನಂದು ಇನ್ನೂ ಮಾತ್ ಮುಗ್ದಿಲ್ಲ. ಅವನ್ಗೇನೋ ಮೂಗಿನ ಮೇಲೆ ಕೋಪ ಅಂದ್ರೆ ನಿಂದೇನಿದು ಸೈಲೆಂಟ್ ಟ್ರೀಟ್ಮೆಂಟು? ನಾನು ಇವತ್ ಸರಿ ಹೋಗ್ತೀರಾ ನಾಳೆ ಸರಿ ಹೋಗ್ತೀರಾ ಅಂತ ಕಾದೆ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬಂದ್ರು ನಿಮ್ಮಿಬ್ರ ನಡುವಿನ ದೂರ ಕಮ್ಮಿ ಆಗಿಲ್ಲ. ಇನ್ ನಾನ್ ಸುಮ್ನೆ ಇರೋದಿಲ್ಲ. ಈ ಚೋಟ್ ಮೆಣಸಿನಕಾಯಿ ನಾನು ಅನ್ಕೊಂಡಾಗೆ ಎಲ್ಲನೂ ಸರಿ ಮಾಡೋ ಆಗಿದ್ದಾಳೆ. ನನ್ ಕೋಳಿ ಮರಿ ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳು ಯಾವಾಗಾದ್ಲು ಅಂತ. ನನಗ್ ಗೊತ್ತು, ನಾನಿವತ್ತು ತುಂಬಾ ಅತಿಯಾಗಿ ಮಾತಾಡ್ತಿದ್ದೀನಿ ಅಂತ. ಯಮ್ಮನ್ ಕಾಟನ ತಡಿಯಕ್ ಆಗಲ್ಲಪ್ಪ, ಒಂದ್ ಮುಗಿತು ಅನ್ನಷ್ಟರಲ್ಲಿ ಇನ್ನೊಂದೇನಾದ್ರೂ ಶುರು ಹಚ್ಕೊಂಡಿರ್ತಾಳೆ. ಒಟ್ನಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಲ್ಲ. ನೆಮ್ಮದಿಯಾಗಿ ಇರ್ಬೇಕು ಅಂತಂದ್ರು ಇರೋಕ್ ಆಗಲ್ಲ ಹಲ್ಯ. ಏನಾಯ್ತು ಚಿಕ್ಕಪ್ಪ? ಏನು ಅಂತ ಹೇಳಿ ಮಗಳೇ, ಅದೇನೋ ದೊಡ್ಡದಾಗಿ ಪ್ಲಾನ್ ಮಾಡಿದೀನಿ ಅಂತ ಬೀಗ್ತಾ ಇದೆಯಲ್ಲ, ಆ ಪ್ಲಾನ್ ಎಲ್ಲ ಅಲ್ಲಿ ಮೂರ ಬಟ್ಟೆ ಆಗ್ತಿದೆ. ಎಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳಿ ಚಿಕ್ಕಪ್ಪ. ಬಾ ನನ್ ಜೊತೆ.
ನನಗೆ ಗೊತ್ತು ಕಣೋ, ಅನಿಗೆ ಬಿಸ್ನೆಸ್ಸೆ ಮನೆ ಮಠ ಎಲ್ಲ ಅಂತ, ನಿನಗದು ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ನೋಡು ಅವನ್ ನೀನ್ ಮಾಡಿದ್ನಲ್ಲ, ಅವಳು ಒಂದೇ ಒಂದ್ ನಿಮಿಷದಲ್ಲಿ ಎಲ್ಲಾನು ಸರಿ ಮಾಡಿದ್ಲು. ಇದಕ್ಕೆಲ್ಲ ಯಾಕೆ ಚಿಂತೆ ಚಿಕ್ಕಪ್ಪ? ನೀವು ಹೋಗಿ ಅಮ್ಮನ ಕರ್ಕೊಂಡ್ ಬನ್ನಿ. ಸಾಕೇತವ್ರೆ, ನೀವ್ ಇಲ್ಲಿದ್ದೀರಾ? ಎಲ್ಲೆಲ್ಲಿ ಅಂತ ಹುಡ್ಕೋದ್ ನಿಮ್ಮನ್ನ? ಏನಾಯ್ತ ಹಲ್ಯ? ಅದು ಅಮ್ಮ ಹೇಳಿದ್ರು, ಇಲ್ಲೇ ಎಲ್ಲೋ ದೇವಸ್ಥಾನ ಇದೆಯಂತೆ, ತುಂಬಾ ಕಿರಿಕಿರಿ ಮಾಡ್ತಿದ್ದಾರೆ, ಹೋಗ್ ಬರೋಣವಾ? ಈಗ್ಲೇ ಹೋಗ್ಬೇಕಾ? ಅನಿ ಬರ್ತಿದ್ದಾನೆ, ಅವನ್ ಜೊತೆ ಮಾತಾಡ್ಕೊಂಡು ಹೋಗೋಣ. ಓ ಹೌದಾ, ಸರಿ ಬಿಡಿ, ಆಮೇಲೆ ಹೋಗೋಣ. ನನ್ನ ಜಾತಕದಲ್ಲಿ ದೋಷ ಇದೆಯಂತೆ, ಮಂಗಳಾರತಿಗೂ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಮ್ಮ ಹೇಳ್ತಾ ಇದ್ರು. ಅವ್ರಿಗೋ ಇದೆಲ್ಲ ಎಲ್ಲ ಅರ್ಥ ಆಗತ್ತೆ. ಹೇಗಿದ್ರು ನೀವು ಮೈದನ ಜೊತೆ ಮಾತಾಡಬೇಕು ಅಂತ ಇದ್ದೀರಲ್ಲ, ಆಮೇಲೆ ಎರಡೂ ಕಾರಣಕ್ಕೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋದ್ರಾಯ್ತು ಬಿಡಿ. ಆಮೇಲೆ ಈ ಮೇಲೆ ಎಲ್ಲ ಆಗಲ್ವೇ? ಮಂಗಳಾರತಿಗೆ ಮುಂಚೆನೆ ಹೋಗ್ಬೇಕು, ಈಗಲೇ ಹೋಗಿ. ಅರ್ಜೆಂಟ್ ಮಾಡ್ಬೇಡಮ್ಮ, ಸಾಕೇತ್ ಅವರು ಮೈದನ ಜೊತೆ ಏನೋ ಮಾತಾಡೋದಿದ್ಯಂತೆ. ಅನಿ ಎಲ್ಲಿ ಹೋಗ್ತಾನೆ? ಇಲ್ಲೇ ಇರ್ತಾನಲ್ವಾ? ಆದ್ರೆ ಅಹಲ್ಯನ್ ಜಾತಕ ದೋಷ ನಿವಾರಣೆಗೆ ಮಂಗಳಾರತಿಗೆ ಮುಂಚೆನೆ ಹೋಗ್ಬೇಕಳಿ ಅಂದ್ರೆ. ಅಮ್ಮ ಅರ್ಥ ಮಾಡ್ಕೋ. ಅಳಿ ಅಂದ್ರೆ ಇವಳಿಗಂತೂ ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ. ನೀವಾದ್ರೂ ಕೇಳಿ, ನೀವಿಬ್ರು ಈಗಲೇ ಹೋಗಿ. ಅಳಿಯಂದ್ರು ಆಮೇಲೆ ಬಂದು ಮಾತಾಡ್ತಾರೆ ಅಂತ ಅನಿಗೆ ನಾನೇ ಹೇಳ್ತೀನಿ. ನೀವಿಬ್ರು ಈಗಲೇ ಹೋದರೆ ನನಗೂ ಸಮಾಧಾನ. ಹೋಗ್ತೀರಲ್ವ ಅಳಿಯಂದ್ರೆ? ಸರಿ ಅತ್ತೆ, ಹೋಗ್ಬರ್ತೀನಿ. ಹಾಂ ಹಾಂ, ಈಗಲೇ ಹೋದರೆ ಮಂಗಳಾರತಿ ಟೈಮ್ಗೆ ತಲುಪ್ಬೋದು. ಸರಿ ಅತ್ತೆ, ಅಲ್ಯ ಅದಕ್ಕೆ ಅವ್ರ ಜೊತೆ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ. ಸರಿ ಚಂದ್ರಣ್ಣ. ಏನ್ ಯಜಮಾನ್ರು, ಆಗ್ಲೇ ಬ್ಯಾಟ್ ಹಿಡ್ಕೊಂಡು ಆಡೋದಕ್ಕೆ ರೆಡಿ ಆಗಿದ್ದೀರಿ? ವೆಲ್ಕಮ್ ವೆಲ್ಕಮ್, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಅಂತೂ ಎಷ್ಟೋ ದಿನ ಆದ್ಮೇಲೆ ಈ ಕ್ರಿಕೆಟ್ ಆಡೋದಕ್ಕೆ ಒಳ್ಳೆ ಚಾನ್ಸ್ ಆಯ್ತು ನೋಡಿ. ಆ ಬೆಂಗಳೂರಲ್ಲಿ ಆಡೋದಕ್ಕೆ ಗ್ರೌಂಡೇ ಸಿಗಲ್ಲ, ಸಿಕ್ಕರು ಕಂಪ್ನಿ ಸಿಗಲ್ಲ, ಇವತ್ತು ನೀವು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು ನೋಡಿ. ನನಗೂ ಅಷ್ಟೇ, ನಿಮ್ಮಂತ ಸ್ಪಿರಿಟ್ ಇರೋ ಜನ ಸಿಕ್ಕಿ ತುಂಬಾ ಒಳ್ಳೇದಾಯ್ತು. ಬ್ಯಾಂಗ್ಳೂರಲ್ಲಿ ವಾಕಿಂಗ್ ಅಂತ ಪಾರ್ಕಲ್ಲಿ ಹೋದ್ರೆ ಅಲ್ಲಿ ಎಲ್ಲರೂ ಬರೀ ರಾಜಕೀಯ ಮಾತಾಡೋರು. ನನಗೆ ರಾಜಕೀಯ ಅಂದರೆ ತುಂಬಾ ಅಲರ್ಜಿ. ಏನೇ ಇದ್ರೂ ನನ್ನ ಮೊಮ್ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಖುಷಿ ಖುಷಿಯಿಂದ ಈ ಥರ ಏನಾದರೂ ಆಟ ಆಡಬೇಕು ನೋಡಿ. ಇವತ್ತು ಬೆಂಗಳೂರು, ಬೆಂಗಳೂರಿನ ಗಜಿಬಿಜಿ, ನಮ್ಮ ವಯಸ್ಸು ಎಲ್ಲ ಮರೆತು ಖುಷಿ ಖುಷಿಯಾಗಿರೋಣ. ಓಕೆ ಹೀರೋ, ನನ್ ಬುಲೆಟ್ ಖಾಲಿ ಆಗೋಗಿದೆ, ಹುಡುಕ್ತೀನಿ. ಪ್ರಣಾಮ್, ನಿಮ್ ಹಿಂದೆ ಯಾರೋ ಇದನ್ನ ನೋಡು, ಶೂಟ್ ಮಾಡು, ಶೂಟ್ ಶೂಟ್ ಶೂಟ್. ಓ, ಈ ಗೇಮ್ ಬಂದು ನಮ್ಮಕ್ಕೆಲ್ಲ ಆಗೋಟು. ಅಂಕಲ್, ಫೋನ್ ಯಾಕೆ ಕಿತ್ಕೊಂಡ್ರಿ? ಕೊಡಿ ಸುಮ್ನೆ. ಎಂತ ಮಕ್ಳು ನೀವು, ಇಲ್ಲಿಗೆ ಬಂದು ಈ ಆಟ ಆಡೋದ? ಇದರಿಂದ ನಿಮ್ ಮಂಡೆ ಎಷ್ಟು ಬಿಸಿ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಬನ್ನಿ ಬನ್ನಿ, ನಾವು ಇವ್ರ ಜೊತೆ ಸೇರಿ ಕ್ರಿಕೆಟ್ ಆಡುವ. ಇಲ್ಲ ಅಂಕಲ್, ನಾನೀ ಗೇಮ್ ಆಡ್ಲೇಬೇಕು, ಕೊಡಿ ಮೊಬೈಲ್ನ. ಹೌದು ಅಂಕಲ್, ಸುಮ್ನೆ ತೊಂದರೆ ಕೊಡ್ಬೇಡಿ, ಕೊಡಿ ಮೊಬೈಲ್ನ. ವೆಯ್ಟ್ 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 ವೆಯ್ಟ್, ನಾನು ನಿಮ್ಮ ಮೊಬೈಲ್ನ ನಿಮಗೆ ಕೊಡ್ತೀನಿ, ಆದ್ರೆ ನಾವು ಹಾಕುವ ಚಾಲೆಂಜ್ ನೀವು ಗೆಲ್ಲೇಬೇಕು. ಚಾಲೆಂಜಾ? ಹೌದು ಪೋರಿ, ನೀವು ಫಿಸಿಕಲಿ ಸ್ಟ್ರಾಂಗ್ ಅಂತ ನನಗೆ ಪ್ರೂವ್ ಮಾಡಬೇಕು.